ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತ್ ಬೆಳಗಾವಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹುಕ್ಕೇರಿ ಇವರ ಸಂಯುಕ್ತ ಆಶ್ರಯದಲ್ಲಿ 132ನೇ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನವರ ಜನ್ಮದಿನ ಮತ್ತು ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಹುಕ್ಕೇರಿ ನಗರದ ವಿಶ್ವರಾಜ ಕಲ್ಯಾಣ ಮಂಟಪದಲ್ಲಿ ಸರಳವಾಗಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ನಾಡಗೀತೆ ಮತ್ತು ರೈತಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಉದ್ಯಮಿ ಮತ್ತು ತಾಲೂಕು ಪಂಚಾಯತ್ ಸದಸ್ಯ ಪವನ್ ಕತ್ತಿ ಸರ್ವಪಲ್ಲಿ ರಾಧಾಕೃಷ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದರು. ಶಿಕ್ಷಕ ವೃತ್ತಿಯ ಮಾರ್ಗದರ್ಶನ ಮಾಡುವ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ದೇಶ ಕಟ್ಟುವ ಮತ್ತು ಸಮಾಜ ಸುಧಾರಣೆ ನಿಮ್ಮಿಂದ ಮಾತ್ರ ಸಾಧ್ಯ. ಇವತ್ತು ನಾವು ಯಾವುದೇ ಕಾಯಕದಲ್ಲಿ ಸುಧಾರಿಸಿದ್ದೇವೆ ಎಂದರೆ ಅದಕ್ಕೆ ಮೂಲ ಕಾರ್ಯಕರ್ತರು ನೀವು ಎಂದು ಶಿಕ್ಷಕರನ್ನು ಪವನ್ ಕತ್ತಿ ಕೊಂಡಾಡಿದರು. ಶಿಕ್ಷಣ ದಿನಾಚರಣೆಯ ಅಂಗವಾಗಿ ಹುಕ್ಕೇರಿಯಲ್ಲಿ ಎಲ್ಲ ಶಿಕ್ಷಕ ಕೂಡಿ ವಿಶ್ವರಾಜ್ ಕಲ್ಯಾಣ ಮಂಟಪದಲ್ಲಿ ಶಿಕ್ಷಣ ದಿನಾಚರಣೆಯನ್ನು ಆಚರಿಸಿದರು. ನನ್ನ ವೈಯಕ್ತಿಕ ಪರವಾಗಿ ಹಾಗೂ ನನ್ನ ಕುಟುಂಬದ ಪರವಾಗಿ ಹಾಗೂ ನನ್ನ ಶಾಲೆಯ ಪರವಾಗಿ ನಾನು ಎಲ್ಲ ಶಿಕ್ಷಕರಿಗೆ ಶಿಕ್ಷಣ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮತ್ತು ಇವತ್ತು ನಮ್ಮ ಈ ದೇಶದಲ್ಲಿ ಈಗೇನು ಹೊಸ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ, ಆ ನಿಟ್ಟಿನಲ್ಲಿ ತಾವೆಲ್ಲ ಮುಂದೆ ಕೆಲಸವನ್ನು ಮಾಡ್ತೀರಾ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಈಗಾಗಲೇ ನಮ್ಮ ಶಾಲೆಯಲ್ಲೂ ಕೂಡ ನಾನು ಈ ಒಂದು ನಿಟ್ಟಿನಲ್ಲಿ ಹೋದ ವರ್ಷದಿಂದನೇ ಸುಮಾರು 2 ವರ್ಷ ಆಯಿತು ಈ ಒಂದು ಕೆಲಸವನ್ನು ಸಣ್ಣಾಗಿ ಪ್ರಾರಂಭ ಮಾಡಿದ್ದೇನೆ. ಇನ್ನು ಮುಂದೆ ಇಡೀ ನಮ್ಮ ತಾಲೂಕಿನಲ್ಲೂ ಕೂಡ ನಾನು ಕೂಡ ನಿಮ್ಮ ಜೊತೆ ಒಬ್ಬನಾಗಿ ಈ ಶಿಕ್ಷಣ ನೀತಿಯನ್ನು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣವನ್ನು ಇನ್ನೂ ಬೇರೆ ಮಟ್ಟದಲ್ಲಿ ಗಟ್ಟಿ ಪಡಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ತಾವೆಲ್ಲ ಶಿಕ್ಷಕರು ದೇಶ ಕಟ್ಟುವಂಥವ್ರು, ಅದಕ್ಕೆ ತಾವೆಲ್ಲರ ಆಯುಷ್ ಆರೋಗ್ಯ ಚೆನ್ನಾಗಿರಬೇಕು. ಮತ್ತು ಇದೇ ರೀತಿ ನಾವು ಒಳ್ಳೇದು ಮಾಡ್ರಿ ಅನ್ನೋಂಥದ್ದು ಅದನ್ನು ಹೇಳಿ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಅಶೋಕ್ ಗುರಾನಿ, ತಾಲೂಕು ಪಂಚಾಯತ್ ಅಧ್ಯಕ್ಷ ದಸ್ತಗಿರಿ ಬಸ್ಸಾಪುರೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಿಕೆ ಲಾಳಿ, ಪುರಸಭೆ ಸದಸ್ಯ ರಾಜು ಮುನ್ನೋಳಿ, ರಾಜ್ಯ ಸರ್ಕಾರಿ ನೌಕರ ಸಂಘದ ತಾಲೂಕು ಅಧ್ಯಕ್ಷ ಮಹಾಂತೇಶ್ ನಾಯ್ಕ್, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಎಚ್ಎಲ್ ಪೂಜೇರಿ, ತಾಲೂಕು ಪಂಚಾಯತ್ ಸದಸ್ಯರು, ತಾಲೂಕಿನ ಶಿಕ್ಷಕರು, ಶಿಕ್ಷಕಿಯರು ಉಪಸ್ಥಿತರಿದ್ದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಮೋಹನ್ ದಂಡೀನ್ ಪ್ರಾಸ್ತಾವಿಕದ ಜೊತೆಗೆ ಸ್ವಾಗತಿಸಿದರು. ಶಿಕ್ಷಕರಾದ ಶಿವಾನಂದ್ ಪಾಟೀಲ್ ಮತ್ತು ಮಹಾಂತೇಶ್ ಪೂಜೇರಿ ನಿರೂಪಿಸಿದರು. ಎಂಎಸ್ ಹಿರೇಮಠ್ ವಂದಿಸಿದರು. ಕಾರ್ಯಕ್ರಮದಲ್ಲಿ ನಿವೃತ್ತಿ ಹೊಂದಿದ ಮತ್ತು ಆದರ್ಶ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನದ ಜೊತೆಗೆ ಸನ್ಮಾನಿಸಲಾಯಿತು.